ಅವರೇ ನಾನು ಅವರು ಹೇಳಿಕೆ ಕೊಟ್ಟ ತಕ್ಷಣ ಸತ್ಯಾಂಶ ಮುಚ್ಚಿದ ಎಲ್ಲ ಥರದಕ್ಕೂ ಪ್ರತಿಯೊಂದು ವಿಚಾರನೂ ಈಗ ನೆನೆ ನೋಡಿ ಯಡಿಯೂರಪ್ಪನವರು ಅವ್ರಿಗಂತೂ ಡಿಫ್ರೆನ್ಸ್ ಇತ್ತು. ಇಮಿಡಿಯೇಟಾಗಿ ತಕ್ಷಣ ಆ ಇಶ್ಯೂ ಬರ್ತದೆ ಅಂತ ಬೇರೆ ಜಂಪ್ 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 ಮಾಡೋದು. ಹಿಂದೆ ಬೇಕಾದಷ್ಟು ಪ್ರಕರಣಗಳು ಯಾವುದಾದ್ರು ಸಂದರ್ಭದಲ್ಲಿ ಅವ್ರು ಕರಪ್ಷನ್ ವಿಚಾರ ವೋಟರ್ ಐ ಡಿ ವಿಚಾರ ಬಂದ ತಕ್ಷಣ ನಾನು ನಾವೇನು ಈ ಬ್ಲಾಸ್ಟ್ ಆಗಿದ್ದು ಕುಕ್ಕರ್ ಬ್ಲಾಸ್ಟ್ನ ನಾನು ನಿಲ್ಲಿಸುವಂತಲ್ಲ ಪೊಲಿಟಿಕಲಿ ಹೌ ದೇ ಆರ್ ಮಿಸ್ಯೂಸಿಂಗ್ ಅಂತ. ಈಗ ಆಯ್ತಪ್ಪ ಮಂಗಳೂರು ಶಿವಮೊಗ್ಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ 10 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಅದು ಪ್ರಾಸ್ಪರಿಟಿ ಆಗ್ಬೇಕು ತಾನೇ ಮಂಗಳೂರು ಉಡುಪಿ ಇದು ಶಿವಮೊಗ್ಗ ಯಾಕೆ ಲಿಸ್ಟ್ ಕೊಡ್ತಾ ಇಲ್ಲ, ಯಾರಾದ್ರೂ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ ಅಂತ, ಯುವಕರ ಉದ್ಯೋಗದ ಪರಿಸ್ಥಿತಿ ಏನಾಗಬೇಕು. ಸೊ ಇಡೀ ನಮ್ಮ ಯಾರು ವೋಟ್ ತೆಗೆದುಕೊಂಡಿದ್ದಾರೆ ಯಾರು ಜನ ವಿಶ್ವಾಸದಿಂದ ಮತ ಹಾಕಿದ್ದಾರೆ ಅವ್ರಿಗೆಲ್ಲ ಇವತ್ತು ಇಂಥ ಒಂದು ರಾಜಕಾರಣ ಮಾಡಿಕೊಂಡು ಅವ್ರಿಗೆಲ್ಲ ದ್ರೋಹ ಬಗೀತಾ ಇದ್ದಾರೆ. ನಾನು ಹೇಳ್ತೇನೆ ನಾನು ಯಾವ ಕಂಟೆಸ್ಟಲ್ಲಿ ಹಿಡಿದ್ದೀನಿ ಅಂತಂದರೆ ಇದು ಇಂಥ ಸಂದರ್ಭದಲ್ಲಿ ನಮ್ಮ ಗೌರವನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಹಿಂದೆ ಇಲ್ಲಿ ತೇಜಸ್ವಿ ಸೂರ್ಯ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಇಲ್ಲಿ ಇಲ್ಲಿ ಆದ ತಕ್ಷಣ ಬೆಂಗಳೂರಿನ ಇಡೀ ವಿಶ್ವ ನೋಡ್ತಾ ಇದ್ದೀರಿ ಬೆಂಗಳೂರಿನ. ಸೊ ಇದೊಂದು ಟೆರರಿಸ್ಟ್ ಹಬ್ ಅಂತ ಟೈಪು ಮಾತಾಡ್ಬಿಟ್ಟು ಹಂಗೆ ದಿಸ್ ಇಸ್ ನಾಟ್ ರೈಟ್. ಏನಾದ್ರು ಇತ್ತು ಅಂದರೆ ಯಾರ ಮೇಲೆ ಏನು ಆ್ಯಕ್ಷನ್ ನಾನು ಹೇಳಿದ್ದಲ್ಲ ನಮ್ಮ ಲೀಡರ್ಸ್ನ ಕಳ್ಕೊಂಡಿದ್ದೀವಿ ಟೆರರಿಸಮಲ್ಲಿ. ನಮ್ಮ ಪಕ್ಷದ ಒಂದು ಅಸ್ತಿತ್ವಕ್ಕೆ ಅದು ದೊಡ್ಡ ಧಕ್ಕೆ ಆಗಿದೆ. ದೇಶದ ಐಕ್ಯತೆ ಸಮಗ್ರತೆ ಶಾಂತಿಗೋಸ್ಕರ ನಮ್ಮ ಪಾರ್ಟಿ ಯಾವಾಗಲೂ ಕೂಡ ನಮ್ಮ ಬದ್ಧತೆನೇ ಬೇರೆ ಈ ವಿಚಾರ. ಕೃಷ್ಣ ಏನು ಇಲ್ಲಿ ಜಂಪ್ ಆಗಲಿ ಚರ್ಚೆ ಆಗಲಿ ನನ್ನ ಚರ್ಚೆ ಆಗೋದನ್ನ ನಾನು ಬೇಡ ಅಂತಲ್ಲ. ಸರ್ ಈಗ ಸಿ ಎಂ ಈಗ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಭಯೋತ್ಪಾದಕರ ಪರ ನಾವು ಅವರಿಗೆ ಮಾರ್ಕೆಟಲ್ಲಿ ಹೆಸರು ಓಡಲಿ ಅಂತ ಬೇಕು. ನಾನು ಅವ್ರ ಕರಪ್ಷನ್ ಬಗ್ಗೆ ಅವ್ರ ಕರಪ್ಷನ್ನ ಮುಚ್ಚಾಕದ ಬಗ್ಗೆ ಮಾತಾಡಲಿ, ಆ ಕರಪ್ಷನ್ನ ಯಾವ ರೀತಿ ಆಗ್ತದೆ, ಮತದಾನ ಕಳ್ತಾನದ ಬಗ್ಗೆ ಯಾವ ರೀತಿ ಮಾಡ್ತದೆ, ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿ ದ್ರೋಹ ಮಾಡ್ತಾ ಇದ್ದಾರೆ ಅನ್ನೋದು ಫಸ್ಟು ಜನರ ಮುಂದೆ ಚರ್ಚೆ ಆಗ್ತದೆ. ಸರ್ ಈಗ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವ್ರ ನಡುವೆ ಒಂದಷ್ಟು ಡಿಸ್ಪ್ಯೂಟ್ಗಳಿದ್ವು, ಅದನ್ನು ಮುಚ್ಚಾಕೋಕ್ಕೂ ಕೂಡ ನಿಮ್ಮ ಹೇಳಿಕೆನ ಬಳಸ್ಕೊಂಡ್ರು. ಹೌದಪ್ಪ ಡಿಸ್ಪ್ಯೂಟ್ ಇರೋದು ನಿಜ, ಅವರೊಬ್ರು ಬಗ್ಗೆ ಎಲ್ಲ ಇಡೀ ಪಾರ್ಟಿಲಿ ಇಂಟರ್ನಲ್ ಒಬ್ರು ಕುದೀತಾ ಇದೆ ಅರ್ಥ ಆಯ್ತಾ. ಯಡಿಯೂರಪ್ಪನ ಬಿಡಿ ಪಾಪ ಅವರ ಮಾತಿನಲ್ಲಿ ನಿನ್ನೆ ಏನೇನು ಮಾತಾಡಿದ್ದಾರೆ ಆ ಮಾತಿನಲ್ಲಿ ಅವರ ನೋವು ಅವರ ದುಗ್ಗಡ ಅವರ ಆಳ ಎಲ್ಲ ಅರ್ಥ ಆಗ್ತಾ ಇದೆ. ಅವ್ರನ್ನ ಕಿಟ್ಕೊಂಡು ಸುಮ್ಮನೆ ಎಲೆಕ್ಷನ್ವರೆಗೂ ಸುಮ್ಮನೆ ಮುಂದಕ್ಕೆ ತಳ್ಕೊಂಡೋಗ್ರಪ್ಪ ತಳ್ಕೊಂಡು ಹೋಗ್ತಾ ಇದ್ದೆ. ಆ ಮಧುಸ್ವಾಮಿ ಹೇಳಿದ್ರೆ ಗಾಡಿ ತಳ್ತಾ ಇದ್ದೀವಿ ಅಂತ ಹಂಗೆ ಅವ್ರನ್ನ ಯಡಿಯೂರಪ್ಪನವ್ರನ್ನ ತಳ್ಕೊಂಡು ಹೋಗ್ತಾ ಇದ್ದೆ. ಸರ್ ಈಗ BJP ಜೊತೆ 10 ಕಾಂಗ್ರೆಸ್ ಶಾಸಕರು ಸಂಪರ್ಕದಲ್ಲಿದ್ದಾರೆ ಅನ್ನೋದು ಮುಂದೆ ಲೇಟ್ ಮಾಡೋದು ಬೇಡಪ್ಪ, ಅವ್ರು ಲೇಟ್ ಮಾಡೋದು ಬೇಡ, ಬರೀ ಗಾಳಿಲಿ ಗುಂಡು ಹೊಡೆಯೋದಲ್ಲ. ಯಾವತ್ತು ಶಾಸಕರನ್ನ ಅರ್ಜೆಂಟ್ ಯಾಕೆ ನಾಳೆ ಸೇರಿಸ್ಕೊಬಿಡಲಿ. ಆಪರೇಷನ್ ಲೋಟಸ್ಸು ಮೊದಲು ಫೇಮಸ್ ತಾನೆ, ಡಾಕ್ಟ್ರೇಟ್ ತೊಗೊಂಡಿದ್ದಾರೆ ತಾನೆ ಅವರೆಲ್ಲ, ಮೊದಲು ಸೇರಿಸ್ಕೊಳ್ಳೋರು. ಸರ್ ನಿನ್ನೆ ಒಕ್ಕಲಿಗರ ಸಮಾಜದಲ್ಲಿ ಪಕ್ಷವನ್ನು ಹೇಗೆ ಪ್ರಬಲ ನೋಡಿ, ನಮ್ಮ ನಾಯಕರುಗಳೆಲ್ಲ ನಾವು ಭಾಳ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮಾಜದ ಮತ ಕೊಡಬೇಕು. ಯಾಕೆ ಕೊಡಬೇಕು ಅನ್ನೋದು ಪ್ರಶ್ನೆ. ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ನಾನು ಸ್ವಾಮೀಜಿಯವರು ಸಂಘಟನೆಯವರು ಅವರ ನೋವನ್ನು ಹೇಳ್ಕೊಂಡು ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಬೇಕು. ಈಗ ಓಪನ್ ಆಗ್ಬಿಟ್ಟಿದೆ, ಎಲ್ಲ ಜಾತಿನೂ ಓಪನ್ ಆಗಿದೆ, ನಾನೇನು ಇಲ್ಲ ಅಂತ ಹೇಳಿದ್ದೀನಿ. ಸೊ ನಮ್ಮ ಸಮಾಜದವರು ಕೇಳ್ತಾ ಇದ್ದಾರೆ, ಅವ್ರ ಭವಿಷ್ಯದ ಬಗ್ಗೆ ಕೇಳ್ತಾ ಇದ್ದಾರೆ. ನಮ್ಗೆ 2% ಅಲ್ಲ, ನಮಗೆ 4% ಇದೆ, ಅಥವಾ ಬೇರೆ ಬೇರೆ ಸಮಾಜದಲ್ಲಿ 2% ಅಂತ ಇದೆ. ನಮಗೆ ಜಾಸ್ತಿ ಸಿಗಬೇಕು ಅನ್ನೋದು ನಮ್ಮ ಬಗ್ಗೆ ಕೇಳ್ತಾ ಇದ್ದಾರೆ. ಅದೊಂದು ದೊಡ್ಡ ಅಧ್ಯಾಯ ಕೂಡ ಮಾಡಿದ್ದಾರೆ ಮಠದಿಂದ ಸ್ವಾಮೀಜಿಗಳು, ಗೆಳವು ಕೂಡ ಕೊಟ್ಟಿದ್ದಾರೆ, ಸರ್ಕಾರದಿರೋಂಥ ಮಂತ್ರಿಗಳು ಕೂಡ ಭರವಸೆ ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರ ಏನು, ನಾವೇನು ಮಾಡಬೇಕು ಅನ್ನೋದು ವ್ಯಾಪಕವಾಗಿ ಚರ್ಚೆ ಮಾಡಿದ್ದಾರೆ. ಸದ್ಯದಲ್ಲೇ ಅವರೆಲ್ಲ ಹೋಗಿ ಸ್ವಾಮಿಗಳನ್ನ ಮಿಕ್ಕಿದವ್ರನ್ನೆಲ್ಲ ಭೇಟಿ ಮಾಡ್ತಾರೆ, ಒಂದು ತಜ್ಞರ ತಂಡ ಕೂಡ ರಚನೆ ಆಗ್ತದೆ, ಅದಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜದ ಹಕ್ಕು ನಮ್ಮಲ್ಲಿ ಕೇಳ್ತಾರೆ, ಅದೇನು ತಪ್ಪೇನಿದೆ, ಎಲ್ಲ ಸಮಾಜದವ್ರು ಕೇಳ್ತಾ ಇಲ್ವಾ? ಅವ್ರವ್ರ ಹಕ್ಕಿಗೆ ಕೇಳ್ದಂಗೆ ನಮ್ಮ ಸಮಾಜದವ್ರ ಹಕ್ಕಿ, ನಾನೀಗ ಒಕ್ಕಲಿಗ ಅಲ್ಲ ಅಂತ ಹೇಳೋಕ್ಕಾಗ್ತದ? ನಾನು ಪಾರ್ಟಿ ಪ್ರೆಸಿಡೆಂಟ್ ಆಗಿರ್ಬೋದು, ನಾನು ಒಬ್ಬ ಒಕ್ಕಲಿಗರವ್ನು ಅಲ್ಲ ಅಂತ ಹೇಳೋಕ್ಕಾಗ್ತದ? ನಾನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಒಂದು ಸಮಾಜನ ಪುರುಷ್ಕೊಂಡು ರೈಟ್ ಅವ್ರು ಅಂತ ಹೋಗಿದ್ದೀವಿ, ಅದು ಪಕ್ಷದ ಅಧ್ಯಕ್ಷ ಆಗಿರ್ಬೋದು. ಸೊ ಅದಕ್ಕೆ ಎಲ್ಲಲ್ಲಿ ಅನ್ಯಾಯ ಆಗಿದೆ, ಅನ್ಯಾಯನ ಸರಿಪಡಿಸ್ಬೇಕು.